ಬ್ರಾಹ್ಮಣ ದೇವ ನಿನ್ ಭಾಷೆ ಅರ್ಥ ಮಾಡ್ಕೊಂಡಿದ್ದಾರೆ ಹೊರಡೋಣ ಕೃಷ್ಣ ನಾನು ಬ್ರಾಹ್ಮಣ ದೇವರಿಗೆ ಅರ್ಥ ಮಾಡ್ಸಿದ್ದೀನಿ ನಡಿ ಬಾಯಣ್ಣ ಬ್ರಾಹ್ಮಣ ದೇವ ಕೇವಲ ಜ್ಞಾನದಿಂದ ಏನೂ ಆಗಲ್ಲ ಕೆಲಸನೂ ಮಾಡಬೇಕಾಗುತ್ತೆ ಮುಂದೆ ನೀವೇ ನೌಕೆ ಮಾಡಿದ್ರೆ ಯಾರು ಇರಬೇಕು ಯಾರು ಇರಬಾರದು ಅನ್ನೋದನ್ನ ಅದ್ರ ನಿರ್ಣಯ ನೀವೇ ಮಾಡಬಹುದು ಒಮ್ಮೆ ಜಲಪ್ರಳಯದಿಂದ ನಮ್ಮ ಜ್ಞಾನವಂತ ಬ್ರಾಹ್ಮಣ ದೇವ ಜೀವಂತಾಗಿ ಉಳ್ಕೊಂಡ್ರೆ ನಡಿ ಕೃಷ್ಣ ಹಾಣ್ಣ ಕೃಷ್ಣ ನೀನು ಮಾಡ್ತಿರೋದು ಸರಿಯಲ್ಲ ನಿನಗೆ ಗೊತ್ತಿಲ್ಲ ಅನ್ಸುತ್ತೆ ನಾವು ಯಾರು ಅಂತ ಬ್ರಾಹ್ಮಣ ದೇವ ನಿಮಗೂ ಗೊತ್ತಿಲ್ಲ ಜಲಪ್ರಳಯ ಹೇ ಭಗವಂತ ನಿನ್ನ ಮಾಯೆಯಿಂದಾನೆ ನಾವೆಲ್ಲ ಸುರಕ್ಷಿತವಾಗಿರೋದು ಹೇ ಪ್ರಭು ನಮಗೆ ನಮ್ಮ ತಪ್ಪು ಏನು ಅನ್ನೋದು ಅರ್ಥ ಆಗಿದೆ ನಮ್ಮನ್ನ ಕ್ಷಮಿಸು ಪ್ರಭು ನಮ್ಮನ್ನ ಕ್ಷಮಿಸು ನಡಿ ಕೃಷ್ಣ ಅಯ್ಯೋ ಭಗವಂತ ನಾನು ಯಾವಾಗಿದ್ದ ಪ್ರತೀಕ್ಷೆ ಮಾಡ್ತಿದ್ದೀನಿ ಕಾಣಿಸ್ತಾರೋ ಇಲ್ಲ ಮಾತಾಡ್ತಾರೋ ಇಲ್ಲ ಭಗವಂತ ಎಲ್ಲಿ ಬೇರೆಯವರಿಗೆ ಕಂಸನಾಮ ಸತ್ಯ ಮಾಡ್ತಾ ಮಾಡ್ತಾ ನಿಮ್ಮ ಕಂಸನಾಮ ಸುಳ್ಳಾಗ್ಲಿಲ್ಲ ತಾನೇ ಅಯ್ಯೋ ನೀವು ಭ್ರಮೆನ ನಾಶ ಮಾಡಕ್ ಹೋಗಿ ನೀವೇನಾದ್ರೂ ನಾಶ ಆಗ್ಬಿಟ್ರಾ ಭ್ರಮೆ ಹಿಂದೆ ಓಡ್ತಾ ಓಡ್ತಾ ನೀವೇ ಭ್ರಮಾಲೋಕಕ್ಕೆ ಹೋಗ್ಬಿಟ್ರಾ ಅಯ್ಯೋ ಭಗವಂತ ಭ್ರಮೆನ ದೂರ ಮಾಡಕ್ ಹೋಗಿ ನೀವೇ ದೂರ ಆಗ್ಬಿಟ್ರಾ ನಾನೇನಾದ್ರೂ ನಿಮ್ ಹಿಂದೆ ಭ್ರಮಾಲೋಕಕ್ಕೆ ಬರ್ತಿದ್ದೆ ಆದ್ರೆ ನೀವು ನನ್ನ ಎದೆಗೆ ಎಷ್ಟು ಜೋರಾಗಿ ಹೊಡೆದಿದ್ದೀರಾ ಅಂದ್ರೆ ನನ್ನ ಶ್ವಾಸನೂ ಬರ್ತಿಲ್ಲ ನನಗೆ ಈಜೋಕ್ಕೂ ಆಗ್ತಿಲ್ಲ ನಾನು ಆಗಿಂದ ಕೂತಿದ್ದೀನಿ ನನಗೆ ಹಸು ಬೇರೆ ಆಗ್ತಾ ಇದೆ ಇನ್ನಾದ್ರೂ ಬನ್ನಿ ಭಗವಂತ ಮತ್ಸ್ಯ ಅವತಾರನ ಯಾರು ಸಾಯಿಸ್ತಾರೆ ಕೇಳ್ತಿದ್ದೆ ಭಗವಂತ ಭಗವಂತ ಭದ್ರಾಕ್ಷ ಭಗವಂತ ಅಯ್ಯೋ ನಾನು ಇಲ್ಲೇ ಕೂತಿದ್ದೀನಿ ಬನ್ನಿ ಹೊರಗ್ ಬನ್ನಿ ಭಗವಂತ ಭದ್ರಾಕ್ಷ ಅಯ್ಯೋ ಕೈ ಕೊಡಿ ಭಗವಂತ ನಾನು ಇಲ್ಲೇ ಕಾಯ್ತಾ ಇದ್ದೀನಿ ಭದ್ರಾಕ್ಷ ಭಗವಂತನ ಧ್ವನಿ ಎಲ್ಲಿಂದ ಬರ್ತಾ ಇದೆ ಅಯ್ಯೋ ಭಗವಂತ ಇಲ್ಲಿ ಅಯ್ಯೋ ಅಯ್ಯೋ ಭಗವಂತ ನೀವು ಅಲ್ಲಿಂದ ಹೋಗಿದ್ರಿ ಇಲ್ಲಿಂದ ಬಂದಿದ್ದೀರಾ ಕಣ್ಣ ಮುಚ್ಚೆ ಆಟ ಆಡ್ತಾ ಇದ್ದೀರಾ ಎಲ್ಲ ವಿಷ್ಣುವಿನ ಮಾಯೆ ಅದೆಂತ ಮಾಯೆ ಅವನು ಬಯಸಿದ್ದ ಜಲಪ್ರಳಯದಲ್ಲಿ ವಿಳಂಬವಾಗಲೆಂದು ಆಗ ಅವನು ತನ್ನ ಜನರನ್ನು ಕಾಪಾಡಲು ಸರಿಯಾದ ವ್ಯವಸ್ಥೆ ಮಾಡಬಹುದೆಂದು ಹಾಗಾಗಿ ನಾನು ಈಗ ಇದೇ ಸಮಯಕ್ಕೆ ಜಲಪ್ರಳಯ ತರಬೇಕು ಅನ್ಯಥಾ ಅವನು ತನ್ನ ಮಾಯೆಯಿಂದ ತನ್ನ ಭಕ್ತರನ್ನು ಕಾಪಾಡುತ್ತಾನೆ ಭದ್ರಾಕ್ಷ ಭಗವಂತ ಹೋಗು ಮೇಘಭೇದನ ಯಂತ್ರದ ಸಿದ್ಧತೆ ಮಾಡು ಅಯ್ಯೋ ಭಗವಂತ ನಾನು ಅವಾಗಿಂದ ಪ್ರತೀಕ್ಷೆ ಮಾಡ್ತಾ ಇದ್ದೆ ಈ ಮಾತಿಗೆ ಈಗಲೇ ನಾನು ಹೋಗ್ತೀನಿ ಮೇಘಭೇದನ ಚಿಕ್ಕಪ್ಪ ಅತ್ತೆ ಚಿಕ್ಕಪ್ಪ ಚಿಕ್ಕಮ್ಮ ಅಪ್ಪ ಅಮ್ಮ ಬೇಗ ಹೊರಡಿ ನಮ್ಮ ಹತ್ರ ಇನ್ನೂ ಸಮಯ ಇಲ್ಲ ಯಾವಾಗ ಬೇಕಾದ್ರೂ ಜಲಪ್ರಳಯ ಆಗ್ಬೋದು ಬನ್ನಿ ಆದ್ರೆ ಬ್ರಾಹ್ಮಣ ದೇವ ಹೇಳಿದ್ದಾರೆ ಅವರಾಗೆ ಆಯ್ಕೆ ಮಾಡಿದವ್ರನ್ನ ಮಾತ್ರ
ಆ ನೌಕೆ ಮೇಲೆ ಹೋಗಕ್ ಬಿಡೋದು ಅಂತ. ಹೇ ನಂದ, ಹೇ ಕೃಷ್ಣ, ನಮ್ಮನ್ನ ಕ್ಷಮಿಸಿಬಿಡಿ. ತಮ್ಮಿಂದ ಬಹಳ ದೊಡ್ಡ ತಪ್ಪಾಗಿದೆ. ನಾವು ನಮ್ಮ ಅಹಂಕಾರದಲ್ಲಿ ಸತ್ಯನ ಅರ್ಥ ಮಾಡಿಕೊಳ್ಳಿಲ್ಲ. ಆದ್ರೀಗ ನಮಗ ಅರ್ಥ ಆಗಿದೆ, ಪ್ರತಿಯೊಂದು ಜೀವದಲ್ಲೂ ದೇವರ ವಾಸ ಇದೆ. ಹಾಗಾಗಿ ಪ್ರತಿಯೊಂದು ಜೀವನು ಸಮಾನ ರೂಪದಲ್ಲಿ ಮಹತ್ವಪೂರ್ಣನೇ. ಬ್ರಾಹ್ಮಣ ದೇವ, ಇವತ್ತು ನೀವು ಸತ್ಯವಾಗ್ಲೂ ಧರ್ಮದ ಮಾತಾಡ್ತಿದ್ದೀರಾ? ನಾವು ನಮ್ಮ ರಕ್ಷಣೆಗೋಸ್ಕರ ಧರ್ಮದ ಸಹಾಯ ತಗೊಳ್ತಿದ್ವಿ. ಆದ್ರೀಗ ನಮ್ಗೆ ಅರ್ಥ ಆಗಿದೆ, ನೌಕೆ ಮೇಲೆ ಹೋಗೋದಾದ್ರೆ ನಾವೆಲ್ರು ಹೋಗ್ಬೇಕು. ಈ ಜಲಪ್ರಳಯದಲ್ಲಿ ಎಲ್ರೂ ಉಳಿಬೇಕು ಕೃಷ್ಣ. ಸರಿ ಬ್ರಾಹ್ಮಣ ದೇವ, ಈಗ ನಾವೆಲ್ಲ ಹೋಗೋಣ. ಅದಕ್ಕೆ ಎಲ್ಲರೂ ಸಿದ್ಧತೆ ಮಾಡ್ಕೊಳ್ಳೋಣ. ಬನ್ನಿ, ಎಲ್ರು ಬೇಗ ಹೊರಡಿ. ದಾಮೋದರ, ಎಲ್ಲರನ್ನು ಹುಷಾರ ಕರ್ಕೊಂಬ. ಬನ್ನಿ, ಬನ್ನಿ. ಕೃಷ್ಣ, ನೀನು ಹೋಗಿ ಪೂರ್ತಿ ಊರೆಲ್ಲ ಹುಡ್ಕು, ಯಾರನ್ನೂ ಬಿಟ್ಟೋಗ್ಬಾರ್ದು. ಒಮ್ಮೆ ಯಾರಾದ್ರೂ ಒಬ್ರಿಗೆ ಅನ್ಯಾಯ ಆದ್ರೂ ಜಗತ್ತೇನ್ ಹೇಳುತ್ತೆ ಅಂದ್ರೆ ಈ ಕೃಷ್ಣ ಇದ್ರು ಹೀಗಾಯ್ತು ಅಂತ. ರಾಧೆ, ನೀನ್ ಚಿಂತೆ ಮಾಡ್ಬೇಡ, ಕೃಷ್ಣ ಇರೋವಾಗ ಯಾರಿಗೂ ಅನ್ಯಾಯ ಆಗಲ್ಲ. ಮತ್ತೆ ನೀನು ಎಲ್ಲರ ಭೋಜನಕ್ಕೆ ಸಿದ್ಧತೆ ಮಾಡು. ಮತ್ತೆ ಹಾ, ನನ್ಗೆ ಬೆಣ್ಣೆ ಮರ್ತ್ ಬಿಡ್ಬೇಡ, ಅಲ್ಲಿ ತನಕ ನಾನ್ ನೋಡ್ತೀನಿ ಯಾರಾದ್ರೂ ಉಳಿತಿದಾರ ಅಂತ. ನಡಿಗೊಲ್ಲ. ಅಣ್ಣ, ಅಕ್ಕ, ಮಂಗಲ, ಕುಮಾರಣ್ಣ, ಬೃಂದಾವನದಲ್ಲಿ ಎಲ್ರು ಹೋದ್ರು ನೋಕೆ ಹತ್ರ. ಆದ್ರೆ ಇಲ್ಲಿ ತನಕ ಕುಮಾರಣ್ಣನ ಮನೆಯಿಂದ ಮಂಗಲ, ಕುಮಾರಣ್ಣ ಮತ್ತೆ ಅವರ ಕುಟುಂಬ ಬರ್ಲಿಲ್ಲ. ಕುಮಾರಣ್ಣ, ಎಲ್ಲಿದ್ದೀರಾ? ಅಣ್ಣ, ಅಕ್ಕ, ಎಲ್ಲೋದ್ರು ಇವರೆಲ್ಲ? ಬಹುಶಃ ಬ್ರಾಹ್ಮಣ ದೇವನ ಮಾತು ಕೇಳಿ ಈ ಊರನ್ನೇ ಬಿಟ್ಟೋಗಿದ್ದಾರೆ. ನಾನು ಈಗ್ಲೇ ಹುಡುಕ್ಬೇಕು. ಮಂಗಳ, ಕುಮಾರಣ್ಣ, ಎಲ್ಲಿದ್ದೀರಿ ನೀವೆಲ್ಲ? ಕುಮಾರಣ್ಣ, ಮಾತಾಡಿ, ಎಲ್ಲಿದ್ದೀರ ನೀವು? ಎಲ್ಲೋದ್ರು ಇವರೆಲ್ಲ? ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಓಂ ನಮೋ ಭಗವತೆ. ಈ ಧ್ವನಿಯಂತೂ ಮಾವಂದಿಂದ ಬರ್ತಿದೆ. ಇದರರ್ಥ ಕುಮಾರಣ್ಣ ಎಲ್ರ ಜೊತೆ ಮಾವಂದಲ್ಲಿದ್ದಾರೆ. ನಾನು ಈಗ್ಲೇ ಹೋಗ್ಬೇಕು. ಓಂ ನಮೋ ಭಗವತೆ ವಾಸುದೇವಾಯ ನಮಃ. 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 ಅಣ್ಣ, ಕಣ್ಬಿಡಿ. ಅಯ್ಯೋ ಕೃಷ್ಣ, ನೀನಿಲ್ಲಿ? ಅಣ್ಣ, ನಾನ್ ನಿಮ್ಮನ್ನ ಕರೆಯೋಕ್ ಬಂದಿದ್ದೀನಿ. ಆದ್ರೆ ಕೃಷ್ಣ, ಈ ಜಗತ್ತಿಗೆ ನಮ್ಮ ಅವಶ್ಯಕತೆನೆ ಇಲ್ಲ. ನಾವು ಜೀವಂತವಾಗಿದ್ದು ಏನ್ ಮಾಡೋದು? ಮತ್ತೆ ಬ್ರಾಹ್ಮಣ ದೇವ ಅವರ ನಿರ್ಧಾರನ ಹೇಳಿದ್ದಾರೆ. ನಾವು ಕೇವಲ ನಮ್ಮ ಮೃತ್ಯುಗಾಗಿ ಕಾಯ್ತಾ ಇದೀವಿ. ನೀನ್ ಹೊರಟೋಗು ಕೃಷ್ಣ, ನೀನ್ ಹೊರಟೋಗು. ಆದ್ರೆ ಅಣ್ಣ, ನಿಮ್ಮ ಪ್ರೀತಿ ನನ್ಗೆ ಅವಶ್ಯಕತೆ ಇದೆ. ಹಾಗಾಗಿ ಬನ್ನಿ, ಎಲ್ರೂ ಬೇಗ ಬನ್ನಿ, ಹೋಗೋಣ. ಈ ಜಗತ್ತಲ್ಲಿ ಯಾರಿಗೂ ನಮ್ಮ ಅವಶ್ಯಕತೆ ಇಲ್ಲ ಅಂದ್ಮೇಲೆ, ನಮಗ್ ಮಹತ್ವನೇ ಇಲ್ಲ ಅಂದ್ಮೇಲೆ ನಾವು ಬದುಕಿದ್ ಏನ್ ಮಾಡ್ಬೇಕು ಕೃಷ್ಣ? ನೀನ್ ಇಲ್ಲಿಂದ ಹೊರಟೋಗು ಕೃಷ್ಣ.
ಹೊರಟೋಗು. ನೀವೆಲ್ಲ ಇಲ್ದೆ ನಾನು ಇಲ್ಲಿಂದ ಹೋಗಲ್ಲ. ಬನ್ನಿ ಎಲ್ರೂ, ಬೇಗ ಹೊರಡಿ. ಅಪ್ಪ, ಕೃಷ್ಣನ ಸಾಕ್ಷಾತ್ ನಾರಾಯಣನೇ ಕಳಿಸಿದಾನೆ. ಅಪ್ಪ, ನಾವು ಕೃಷ್ಣನ್ ಮಾತು ಒಪ್ಕೊಳ್ಳೋಣ. ಅಪ್ಪ, ನಾನ್ ಸಾಯೋದಿಲ್ಲ. ಅಪ್ಪ, ಎಲ್ರೂ ಬನ್ನಿ, ಬೇಗ ಹೋಗ್ಬೇಕು. ಲೋಕಿಯಲ್ಲಿ ಎಲ್ರೂ ನಿಮ್ಮ ಪ್ರತೀಕ್ಷೆ ಮಾಡ್ತಿದ್ದಾರೆ. ಅಷ್ಟೊಂದು ಯೋಚನೆ ಮಾಡ್ಬೇಡಿ, ಬನ್ನಿ ಹೋಗೋಣ. ಬಾ ಮಂಗಳ, ನಾನ್ ನಿನ್ಗೆ ಏನೂ ಆಗಕ್ ಬಿಡಲ್ಲ. ಬಾ ಕೇಳಿಯ, ಬನ್ನಿ. ವಾಸಿಗಳನ್ನ ಮುಗಿಸೋ ಜಂತರ್ ಮಂತರ್ ಜಂತರ್ ಶೂಳ. ಒಂದು ಸಾರಿ ಇದು ಹೊರಟ್ರೆ ಆ ಬೃಂದಾವನ ಜನರು ಒಮ್ಮೆ ನೀರಿನ ಒಳಗೆ ಮತ್ತೆ ಹೊರಗೆ ತೃಪ್ತಿಯಾಗುವಷ್ಟು ಮುಳುಗಿದ್ದರೆ ಸಿದ್ಧವಾಗಲಿ ಯಂತ್ರ. ಭಗವಂತ, ಬನ್ನಿ ಭಗವಂತ. ಇನ್ನು ಜಲಪ್ರಳಯ ಎಷ್ಟು ದೂರ ಅಂದ್ರೆ ನಿಮ್ ಕೈಗೂ ಆ ಶೂಲುಕ್ಕೂ ಇರೋ ಅಷ್ಟೇ ದೂರ. ಬನ್ನಿ. ಈ ಮೇಘಭೇದನ ಯಂತ್ರ ಚಲಾಯಿಸಲು ನಾನು ಕ್ಷಣ ಮಾತ್ರದ ವಿಳಂಬವನ್ನು ಮಾಡುವುದಿಲ್ಲ. ನಿಲ್ಲು ಕಂಸ, ಇದೇನ್ ಮಾಡ್ತಿದ್ದೀಯ? ಬಾ ಕಾಲಕೇಯ. ಪ್ರತೀಕ್ಷೆ ಪೂರ್ಣವಾಗಿದೆ. ಈಗ ಭಗವಂತ ಕಂಸ ಇಂದು ಪ್ರಳಯ ತರುತ್ತಾನೆ. ಇಲ್ಲ, ಪ್ರಳಯವಾಗೋದಕ್ಕೆ ಇದು ಉಚಿತ ಸಮಯವಲ್ಲ. ನಾವು ಸಂಧ್ಯಾಕಾಲದವರೆಗೆ ಪ್ರತೀಕ್ಷೆ ಮಾಡಬೇಕು. ಪ್ರತೀಕ್ಷೆ, ಇನ್ನೂ ಪ್ರತೀಕ್ಷೆ, ಒಂದು ದಿನದ ಪ್ರತೀಕ್ಷೆ. ಎಷ್ಟು ಪ್ರತೀಕ್ಷೆ? ನಿನ್ನ ಈ ಪ್ರತೀಕ್ಷೆಯ ಕಾರಣ ಆ ಚಕ್ರಧಾರಿ ನನ್ನ ಕೈಯಿಂದ ತಪ್ಪಿಸಿಕೊಂಡ. ಒಂದು ವೇಳೆ ಇಂದು ವೃಂದಾವನ ಪ್ರಳಯದ ಜಲದಲ್ಲಿ ಮುಳುಗಿದ್ದರೆ ಆ ಮತ್ಸ್ಯ ಅವತಾರಿ ಆ ವಂಚಕ ನನ್ನ ಕೈಯಲ್ಲಿ ಆಗಲೇ ಸತ್ತಿರುತ್ತಿದ್ದ. ಅದರ ಚಿಂತೆ ಮಾಡಬೇಡ. ಮತ್ಸ್ಯಾವತಾರಿ ವಧೆ ಮಾಡೋದಕ್ಕೆ ನಾನಿಲ್ಲಿ ಬಂದಿರೋದು. ಬಂದಿರುವುದಲ್ಲ, ಕರೆತಂದಿದ್ದೇನೆ. ನಾನು ಕರೆತಂದಿದ್ದು. ಹಾಗಾಗಿ ಆ ಮತ್ಸ್ಯಾವತಾರಿ ಯಾವಾಗ ಹೇಗೆ ಸಾಯುವನು ಅದರ ನಿರ್ಣಯ ನಾನು ಮಾಡುತ್ತೇನೆ. ಮತ್ಸ್ಯಾವತಾರಿ ವಧೆ ಹೇಗೆ ಮಾಡಬೇಕು ಅದು ಕೇವಲ ನನಗೆ ಗೊತ್ತು. ನೀನೀಗ ಸಂಧ್ಯಾಕಾಲದ ಪ್ರತೀಕ್ಷೆ ಮಾಡು. ಯಾಕಂದ್ರೆ ಸಂಜೆಯ ಆ ಸಮಯದ ನಂತರ ಶೈಶೈವ ಕಾಲವಾಗುತ್ತದೆ. ಸತ್ಯಯುಗದಲ್ಲೂ ಜಲಪ್ರಳಯ ಅದೇ ಶೈಶೈವ ಕಾಲದಲ್ಲಾಗಿತ್ತು. ಮುಗಿದು ಹೋಯ್ತು ಸತ್ಯಯುಗ. ಆಗಲೇಬೇಕು ಪ್ರಳಯ. ಅದು ಈಗಲೇ ಆಗಲಿದೆ. ಭೇದಕ ಯಂತ್ರ ಈಗ ಕೆಲಸ ಮಾಡೋದಿಲ್ಲ. ಸಂಧ್ಯೆಯ ಪ್ರತೀಕ್ಷೆ ಮಾಡಲೇಬೇಕು. ಯಾರು ತಡೆಯುವರು ನನ್ನನ್ನು? ಕಾಲಕೇಯ, ಕಾಲಕೇಯ. ನನ್ನ ಶರೀರ ಧಾರಣೆ ಮಾಡಿ ನನ್ನನ್ನೇ ತಡೆಯುವೆಯ ನೀನು? ಈಗಲೇ ಶರೀರ ಹೀನ ಮಾಡುತ್ತೇನೆ ನಿನ್ನನ್ನು. ಬನ್ನಿ ಚಿಕ್ಕಮ್ಮ. ಅತ್ತೆ ಬನ್ನಮ್ಮ. ಬನ್ನಿ ಚಿಕ್ಕಪ್ಪ. ಹಾ ಚಿಕ್ಕಮ್ಮ. ಈಗಲೂ ಸಮಯ ಇದೆ ಕಂಸ, ನನ್ನ ಮಾತು ಕೇಳು. ನಾನು ನಿನಗೆ ಕೇವಲ ನನ್ನ ಅರ್ಧ ಶರೀರ ನೀಡಿರುವೆ, ಬುದ್ಧಿಯಲ್ಲ. ನನಗೆ ನಿನ್ನ ಜ್ಞಾನ ಬೇಡ. ನೀನು ಮರ್ತಿದ್ದೀಯ, ನಾನು ಒಬ್ಬನೇ ಆ ಕಾಲದಲ್ಲಿ ಪೂರ್ಣ ಜಗತ್ತಿನಲ್ಲಿ ಅಧರ್ಮ ಸ್ಥಾಪನೆ ಮಾಡಿದ್ದೆ. ಈಗ ನಿನಗೆ ತೋರಿಸಲೇಬೇಕು.
ಕಾಲಕ್ಕೆ ಏನ ಆಸಕ್ತಿನ ಇನ್ನೊಂದೇ ಪ್ರಹಾರ ಮತ್ತು ನೀನು ಕಾಲನ ಕಾಲದಲ್ಲಿ ಸೇರಿಬಿಡುವೆ ಕಾಲಕೇಯ. ಭಗವಂತ, ಅಯ್ಯೋ ನಿಮ್ಮಿಬ್ರು ಜಗಳದಲ್ಲಿ ಆ ವಂಚಕ ಲಾಭ ಮಾಡ್ಕೊಳ್ತಿದ್ದಾನೆ. ಅಯ್ಯೋ ಬಿಡಿ, ಅವನು ಆಮೇಲೆ ನೋಡ್ಕೊಳ್ಳೋಣ. ನೀವು ಬಿಡಿ ಆ ಮೇಘನ ಒಡೆಯೋ ಅಂತರ್ ಮಂತರ್ ಜಂತರ್ನ. ಚಕ್ರಧಾರಿ, ಈಗ ನೋಡುವೆ ನೀನು ನಿನ್ನ ಅಂತ್ಯದ ಆರಂಭ. ಏಕೆಂದರೆ ನಿನಗಿಂತ ಮೊದಲೇ ಆಗಲಿದೆ ನಿನ್ನ ವೃಂದಾವನ ವಾಸಿಗಳ ಅಂತ್ಯ. ಕಂಸ, ನಾನು ಹೇಳಿದ್ನಲ್ಲ, ನಾನು ತಡಿತೀನಿ ನಿನ್ನ, ನಾನು ನೋಡ್ತೀನಿ. ಶೈಶವ ಕಾಲಕ್ಕೂ ಮೊದಲೇ ಮೇಘ ಭೇದನ ಹೇಗಾಗುತ್ತೆ. ನಾರಾಯಣ ನಾರಾಯಣ ಪ್ರಭು, ಕಾಲಕೇಯನಂತೂ ಕಂಸನ ಶರೀರವನ್ನೇ ಧಾರಣೆ ಮಾಡಿದ್ದಾನೆ. ಆದರೂ ಅವನು ಕಂಸನಿಗಿಂತ ಶಕ್ತಿಶಾಲಿ ಹೇಗೆ ಪ್ರಭು? ದೇವರ್ಷಿ, ಕಾಲಕೇಯನಲ್ಲಿ ಕಂಸನ ಶಾರೀರಿಕ ಬಲ ಮತ್ತು ಸಹಸ್ರ ವರ್ಷಗಳ ಶಕ್ತಿ ಸಮ್ಮಿಲಿತ ರೂಪದಲ್ಲಿ ಉಪಸ್ಥಿತವಾಗಿದೆ. ಆದ್ದರಿಂದ ಸ್ವಾಭಾವಿಕ ರೂಪದಲ್ಲಿ ಅವನು ಕಂಸನಿಗಿಂತ ಶಕ್ತಿಶಾಲಿಯಾಗಿದ್ದಾನೆ. ದೇವರ್ಷಿ ನಾರಾಯಣ ನಾರಾಯಣ ಪ್ರಭು, ಹಾಗಾದರೆ ಕಾಲಕೇಯ ಕಂಸನ ಅಂತ್ಯವನ್ನು ಮಾಡುವನೆ? ದೇವರ್ಷಿ, ಅದು ಸಂಭವವಿದೆ. ಆದರೆ ಪ್ರಶ್ನೆ ಏನೆಂದರೆ, ಕಂಸ ಹಾಗಾಗಲು ಬಿಡುವನೆ? ಭಗವಂತ ಕಂಸ, ಆ ವಿಷ್ಣು ಛಲದಿಂದ ಅಂತ್ಯ ಮಾಡ್ದ ನನ್ನ, ಇಲ್ಲದಿದ್ರೆ ಪೂರ್ಣ ಜಗತ್ತಿನಲ್ಲಿ ನನ್ನ ಸಾಮ್ರಾಜ್ಯ ಇರ್ತಿತ್ತು. ಅಲ್ಲದೆ ತಮ್ಮನ್ನ ತಾವು ಭಗವಂತ ಅಂದ್ಕೊಂಡಿರೋ ಅಸುರರು ನನ್ನ ಭಕ್ತರಾಗಿರ್ತಿದ್ರು. ಈ ಕಾಲಕ್ಕೇನ್ ಕೈಯಲ್ಲಿ ಭಗವಂತ ಹರ್ಗೋಲ್ ಕೊಟ್ರಲ್ಲ, ಇವನು ಭಗವಂತನ ನೀರಲ್ಲಿ ಮುಳುಗಿಸ್ತಿದ್ದಾನೆ. ಬಿಡು ಅವ್ರನ್ನ. ಅನೇಕ ಅಸುರರು ಭಗವಂತನಾಗಲು ಪ್ರಯತ್ನಿಸಿದರು, ಆದರೆ ಆದವರಾರು? ಭಗವಂತ ಕಂಸ, ಅಧರ್ಮದ ಈ ಯಾತ್ರೆಯಲ್ಲಿ ಯಾವ ಅಸುರರು ನಾಶವಾದರೋ ಅವರಲ್ಲಿ ವಿಜೇತ ನಾನು. ನಿನ್ನ ಪರಾಜಯ ಸ್ವೀಕರಿಸು ಕಾಲಕೇಯ. ಭಗವಂತನ ಹತ್ರ ಹೋಗ್ಲಾ? ಇಲ್ಲ ಇಲ್ಲ ಇಲ್ಲ, ರಣರಂಗದಲ್ಲಿ ಆನೆ ಮುಂದೆ ಮತ್ತೆ ಕುದುರೆ ಹಿಂದೆ ಯಾವತ್ತೂ ಹೋಗ್ಬಾರ್ದು. ವದೆ ತಿನ್ನೋದ್ ಖಂಡಿತ ಇಲ್ಲ, ಹೋಗ್ಬೇಡ. ನಾನು ನಿನಗೆ ಆಭಾರಿ ಆಗಿದ್ದೆ, ನೀನು ನನಗೆ ಪುನರ್ಜೀವನ ಕೊಟ್ಟಿದ್ದಕ್ಕೆ. ಆದ್ರೆ ಈಗ ಬೇರೆ ದಾರಿ ಇಲ್ಲ, ನಾನು ನಿನ್ನ ಅಂತ್ಯ ಮಾಡ್ತೀನಿ. ಅಂತ್ಯ ಮಾಡ್ತೀನಿ. ಬೇಗ 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 ಬಿಡಿ ಭಗವಂತ, ಭಗವಂತ ಭಗವಂತ ಭಗವಂತ. ಅಯ್ಯೋ ಎಲ್ಲಿ ಹೋಗ್ತಿದ್ದೀರಾ, ಎಲ್ಲಿ ಹೋಗ್ತಿದ್ದೀರಾ ಭಗವಂತ? ಮತ್ತೆ ಅವತಾರ ಮತ್ತೆ ಕಾಲಕೇಯನ ಮಧ್ಯೆ ಯಾರು ಬರೋ ಹಾಗಿಲ್ಲ. ನೀನು ಕೂಡ ಕಂಸ, ಸಮಯ ವ್ಯರ್ಥ ಮಾಡಬೇಡ ಕಾಲಕೇಯ. ಮರೆಯಬೇಡ ಕಾಲಕೇಯ, ಅರ್ಧ ಶರೀರ ನಿನಗೆ ಕೊಡಬಲ್ಲೆಯಾದರೆ ಮರಳಿ ಪಡೆಯಬಲ್ಲೆ.
ಕಂಸಾಯ ನಮಃ. ಭಗವಂತ 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 ಭಗವಂತ. ಇನ್ನೂ ತಿಳಿಯಲಿಲ್ಲವೇ ಕಾಲಕೇಯ, ನಿನ್ನ ಕೈಯಿಂದಲೇ ನಿನ್ನ ಅಂತ್ಯವಾಗುತ್ತಿದೆ. ಕ್ಷಮಿಸಿಬಿಡು ಕಂಸ, ನನ್ನ ಶರೀರ ತಗೋಬೇಡ. ನಾನು ವಿಷ್ಣು ಮೇಲೆ ಪ್ರತೀಕಾರ ಪಡೆದೆ. ನನ್ನ ಅಂತ್ಯ ಆದ್ರೆ ಮತ್ಯ ಅವತಾರಿನ ಯಾರು ಕೊಲ್ಲಕ್ಕಾಗಲ್ಲ. ಏವಮಸ್ತು. ಓಂ ಕಂಸಾಯ ನಮಃ. ಭಗವಂತ ಕಂಸನ ಆಶೀರ್ವಾದವಿದೆ ನಿನಗೆ. ಮೇಘಭೇದನ ಯಂತ್ರ ನಿನ್ನ ಪ್ರತೀಕ್ಷೆ ಮಾಡುತ್ತಿದೆ ಕಾಲಕೇಯ. ಮತ್ತೆ ಮರಿಬೇಡಿ, ಯಾರನ್ನು ಬಿಡಬೇಡಿ, ಧೈರ್ಯವಾಗಿರಿ, ನಿಮ್ಗೆಲ್ಲ ಏನೂ ಆಗಲ್ಲ. ಎಲ್ಲರೂ ನಿಮ್ ನಿಮ್ ಜಾಗದಲ್ಲಿ ಕೂತ್ಕೊಳ್ಳಿ. ಚಕ್ರಧಾರಿ, ನನಗೆ ಯಾವ ಪ್ರತೀಕ್ಷೆ ಇತ್ತೋ ಆ ಶುಭಗಳಿಗೆ ಬಂದಾಯ್ತು. ಈಗ ಬರಲಿದೆ ಜಲಪ್ರಳಯ. ಚಟಪಟ ಚಟಪಟ ಹನಿ ಹನಿ ಸುರಿಯುತ್ತಿದೆ ಅಮೃತದ ವಿಷದ ಜಲ ಅಂಬರದಿಂದ. ಹಿಂದಿನ 5 ವರ್ಷಗಳಿಂದ ಈ ವೃಜಮಂಡಲದ ಮೇಲೆ ಕಣ್ಣಿಟ್ಟೆ ನಾನು. ಜಗತ್ತನ್ನೇ ಗೆಲ್ಲಲು ಇಷ್ಟು ಸಮಯ ಇಷ್ಟು ಆತುರ ಇರಲಿಲ್ಲ ನನಗೆ.
ಮತ್ತೀಗ ಈ ವ್ರಜಮಂಡಲ ಮುಳುಗುವುದನ್ನು ನೋಡಿ ಮನ ಕುಣಿ ಕುಣಿ ಕುಣಿದಾಡಿದೆ. ರಕ್ಷಕನೆಂದು ಕರೆಸಿಕೊಳ್ಳುವ ಆ ಪರಮಾವತಾರಿ ಶ್ರೀಕೃಷ್ಣ ಈಗ ನೋಡುತ್ತೇನೆ ಹೇಗೆ ಕಾಪಾಡುತ್ತಾನೆ ಆ ತಾತ ತಯ್ಯ ತನ್ನ ಆ ವ್ರಜವಾಸಿಗಳನ್ನು. ಕಬಡಿ ನಮ್ಮನ್ನ ಕಬಡಿ ಕಬಡಿ ಬನ್ನಿ ಬನ್ನಿ ಕಬಡಿ ಬನ್ನಿ ಬನ್ನಿ ಕಬಡಿ ಬನ್ನಿ ಬನ್ನಿ ಕಬಡಿ 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 ನೀವೆಲ್ಲ ಹುಷಾರಾಗಿದ್ದೀರಾ? ಹಾ ಹಾ, ನಾವು ಹುಷಾರಾಗಿದ್ದೀವಿ. ಕುಮಾರಣ್ಣ, ಕೃಷ್ಣ ನಿಮ್ಮನ್ನ ಹುಡ್ಕೊಂಡು ಹೋಗಿದ್ದ. ಎಲ್ಲಿ ಅವನು? ನಮ್ಮ ಜೊತೆನೇ ಇದ್ದ. ಆಮೇಲೆ ಎಲ್ಲಿ ಹೋದಂತಾನೆ ಗೊತ್ತಾಗ್ತಾ ಇಲ್ಲ. ಇಲ್ಲ, ಹಾಗಾಗ್ಬಾರ್ದು. ಎಲ್ಲರನ್ನ ರಕ್ಷಣೆ ಮಾಡೋ ನನ್ ಕೃಷ್ಣ, ಅದ್ ಹೇಗ್ ಬಿಟ್ಟು ಹೋಗಕ್ ಸಾಧ್ಯ? ನನ್ ಕಂದ ನೀರಲ್ಲಿ ಸಿಕ್ಕಾಕೊಂಡಿದ್ದಾನೆ. ಅವ್ನು ನಮ್ ಜೊತೆ ಬಂದೇ ಇಲ್ಲ. ಅವ್ನ ಹತ್ತೇ ಇಲ್ಲ ನಂದು ರಾಜ. ಇಲ್ಲ ಯಶೋದೆ, ಅವ್ನ ಇಲ್ಲೇ ಎಲ್ಲೋ ಇದ್ದಾನೆ, ನಮಗ್ ಕಾಣಿಸ್ತಿಲ್ಲ ಅಷ್ಟೇ. ಅವ್ನ ನೌಕೆಯಲ್ಲಿ ಇದ್ದಾನೆ, ನಾವ್ ಅವ್ನ ಹುಡುಕ್ಬೇಕು. ಕೃಷ್ಣ ಕೃಷ್ಣ ಕೃಷ್ಣ, ನಿಮ್ಮಲ್ಲಿ ಯಾರಾದ್ರೂ ಕೃಷ್ಣ ನೋಡಿದ್ರ? ಕೃಷ್ಣ ಹೋಗಿ ಹುಡುಕಿ. ಕೃಷ್ಣ ನಾನು ಎಂತ ತಾಯಿ ನಂದರಾಜ, ನನ್ ಕಂದನ ನನ್ ನೀರಲ್ಲೇ ಬಿಟ್ಟು ನಾನ್ ಮಾತ್ರ ನೌಕೆ ಹತ್ಕೊಂಡೆ. ಚಿಕ್ಕಮ್ಮ, ಕೃಷ್ಣನ ಯಾವ ನೀರು ಮುಳುಗ್ಸೋದಿಲ್ಲ. ನಿಮ್ಗೂ ಗೊತ್ತಲ್ವಾ, ಅವನು ಯಮುನೆ ಒಳಗಡೆ ಹೋದ್ರೂ ಸುರಕ್ಷಿತವಾಗಿ ಬಂದಿದ್ದ. ಇಲ್ಲ ಬಲರಮ್ಮ, ನನ್ ಕಂದ ಈ ನೌಕೆಲ್ ಬರ್ದೇ ಇದ್ರೆ ನಾನು ಈ ನೌಕೆಲ್ ಬರೋದಿಲ್ಲ. ನೋಡಿ, ನಮ್ ನೌಕೆ ಸರಿಯಾಯ್ತು. ನೌಕೆ ಏನೋ ಸರಿ ಹೋಯ್ತು, ಆದ್ರೆ ನನ್ ಕಂದ ಇನ್ನೂ ಬಂದಿಲ್ಲ. ನನ್ ಕಂದ ಬರ್ದೇ ಹೋದ್ರೆ ನಾನು ಜಲ ಸಮಾಧಿ ಮಾಡ್ಕೋತೀನಿ. ಇದು ನನ್ ಕಂದ ಧ್ವನಿ ನಂದ ರಾಜ, ಆದ್ರೆ ನನ್ ಕಂದ ಎಲ್ಲೂ ಕಾಣ್ತಿಲ್ಲ. ನಾನು ಇಲ್ಲೇ ಇದ್ದೀನಿ ಅಮ್ಮ. ಅಲ್ಲೋಡಿ ಕೃಷ್ಣ, ಕೃಷ್ಣ ನಮ್ಗೋಸ್ಕರ ನೌಕೆ ಮಾಡಿದ್ದು. ಈ ಗೌನೆ ಖುದ್ದಾಗಿ ನಮ್ಗೆ ಅಂಬಿಗಾಗಿದ್ದಾನೆ. ಈಗ ಕೃಷ್ಣ ನಿಜವಾಗ್ಲೂ ನಮ್ ಬೃಂದಾವನದ ಜನರಿಗೆ ರಕ್ಷಕಾನೆ. ಹೇಳಿ ಯಶೋದೆ ಕಂದನಿಗೆ ಜಯವಾಗಲಿ, ಯಶೋದೆ ಕಂದನಿಗೆ ಜಯವಾಗಲಿ. ಸಂಕಟ ಸಂತಾಪ
ಸ್ವರೂಪ ವಿದೂರಿ ಶ್ರೀನಾರಾಯಣ ಯುಗಾವತಾರಿ ಮತ್ತೊಮ್ಮೆ ಮತ್ಸ್ಯಾವತಾರ ಧರಿಸಿದ ಗೋಕುಲದುದ್ಧಾರ ಜಯ ಜಯ ಕೃಷ್ಣ ಹರಿ ಜಯ ಜಯ ಕೃಷ್ಣ ಹರಿ ನಡೆದಿದೆ ನೋಡಿ ಧರ್ಮದ ನೌಕೆ ನಾರಾಯಣರೊಂದಿಗನ ಹನದಕ್ಕೆ ಹರಿಯಾಡಿಕೆಯೇ ಜಗದೊಳು ಮೆರೆಯೇ ಜಯವೆಂದಿದೆ ಬಾನಿನ ಜೊತೆ ಭುವಿಯೇ ನಮಿತೆವು ಮತ್ಸ್ಯ ರೂಪನೇ ಮೂ ಜಗದೋದ್ಧಾರಕನೇ ಜಯ ಜಯ ಕೃಷ್ಣ ಹರಿ ಜಯ ಜಯ ಕೃಷ್ಣ ಹರಿ ರಾಜ ಎಷ್ಟೋ ಸಲ ನಾನು ನನ್ನ ಗಂಡನ ಅರ್ಥನೇ ಮಾಡ್ಕೊಳ್ಳೋದಿಲ್ಲ ಅದೇನೇನೋ ಆಟ ಆಡ್ತಿರ್ತಾನೆ ನಾನು ತಾಯಿ ಆದ್ರೂ ಅರ್ಥ ಮಾಡ್ಕೊಳ್ಳೋಕೆ ಆಗೋದೇ ಇಲ್ಲ ಯಾವತ್ತು ಯೋಚಿಸಿರ್ಲಿಲ್ಲ ಈ ರೀತಿ ನನ್ನ ಗಂಡ ಜಲಪ್ರಳಯದಿಂದ ಎಲ್ಲರನ್ನು ರಕ್ಷಿಸ್ತಾನೆ ಅಂತ ಯಶೋಧೆ ಈಗಂತೂ ಉಳಿದವ್ರ ಹಾಗೇನೆ ನನಗೂ ಅನಿಸ್ತಾ ಇದ್ರು ನಮ್ಮ ಈ ಕೃಷ್ಣ ನಾರಾಯಣನ ಅವತಾರನೇ ನಂದರಾಜ ಈಗ ನೀವು ಉಳಿದವ್ರ ಹಾಗೆ ನನ್ನ ಕಂದನ ಭಗವಂತನ ಅವತಾರ ಅನ್ನೋದನ್ನ ಬಿಡಿ ಇವತ್ತೇನೋ ನೀವು ಈ ಮಾತು ಹೇಳಿದ್ರಿ ಮತ್ತಿನ್ನೊಂದ್ಸಲ ಹೇಳಿದ್ರೆ ನಾನು ಸುಮ್ಮನಿರೋದಿಲ್ಲ ಅರ್ಥ ಆಗೋಯ್ತು ಯಶೋದೆ ಏನರ್ಥ ಆಯ್ತು ಅದೇ ನಮ್ಮ ಈ ಕೃಷ್ಣ ಕೇವಲ ನಿನ್ ಮಗ ಅಷ್ಟೇ ನನಗಂತೂ ಏನು ಅಲ್ವೇ ಅಲ್ಲ ಹುಷಾರು ಕನ್ನ ಅಮ್ಮ ನೀನ್ ಚಿಂತೆ ಮಾಡ್ಬೇಡ ನಿನಗೆ ಅಮ್ಮ ಅಲ್ವಾ ನಾನು ಹೇಗ್ ಚಿಂತೆ ಮಾಡ್ತಿರೋದು ಅಮ್ಮ ಅದನ್ನೇ ಕೃಷ್ಣ ಹೇಳ್ತಿರೋದು ನನ್ನ ಅಮ್ಮ ಹಿಂದೆ ಇದ್ಮೇಲೆ ಈ ಕಂದಂಗೆ ಯಾವ ವಿಷಯದ ಚಿಂತೆ ಆ ವಿಷ್ಣುವು ಪುನಃ ಧಾರಣೆ ಮಾಡಿದ್ದಾನೆ ಮತ್ಸ್ಯ ರೂಪ ಇದೇ ಯೋಜನೆಯಲ್ಲವೇ ನಮ್ಮದು ಕಾಲಕೇಯ ಚಕ್ರವ್ಯೂಹದಲ್ಲಿ ಸಿಲುಕಿದ್ದಾನೆ ಚಕ್ರಧಾರಿ ಈಗ ಅಂತ್ಯವಾಗಲಿದೆ ಅವನ ಈ ಮತ್ಸ್ಯ ಅವತಾರದ್ದು ಏನು ನೋಡುತ್ತಿರುವೆ ಕಾಲಕೇಯ ವಿಷ್ಣು ಅವತಾರ ಮತ್ಸ್ಯದ ಸಮಾಪ್ತ ಮಾಡುವ ಸಮಯ ಬಂದಾಗಿದೆ ಹೋಗು ಇಂದು ಕಾಲಕೇಯನ ಪ್ರತೀಕ್ಷೆ ಸಮಾಪ್ತವಾಗಲು ಬಂದಿದೆ ಯುಗ ಯುಗಗಳ ಶತ್ರುತ್ವದ ಪ್ರತೀಕಾರ ಇಂದು ಈ ಮತ್ಸ್ಯಾವತಾರದಿಂದ ಸಿಗಲಿ ಮತ್ತೆ ಪ್ರತೀಕ್ಷೆ ಏಕೆ ಮಾಡುತ್ತಿರುವೆ ಹೋಗು ಭಗವಂತ ಕಂಸನ ಆಶೀರ್ವಾದವಿದೆ ನಿನಗೆ ಯುಗದಲ್ಲಿ ಮತ್ಸ್ಯಾವತಾರದ ಅರಿವು ನನಗೆ ತಡವಾಗಿ ಆಗಿತ್ತು ಆದ್ರೆ ಈ ಬಾರಿ ನಿನ್ನ ವಿನಾಶ ಮಾಡೋದಕ್ಕೆ ತಡ ಮಾಡೋದಿಲ್ಲ ಅರೆ ಹಾ ಚಕ್ರಧಾರಿ
ಓ ವಿಷ್ಣು, ಇಂದು ನಿನ್ನ ಎಲ್ಲ ದಶಾವತಾರದಲ್ಲಿ ಒಂದು ಮತ್ಯ ಶಕ್ತಿಯ ಅಂತ್ಯವಾಗುತ್ತದೆ. ಮತ್ತು ಈ ಮತ್ಯಾವತಾರದ ಅಂತ್ಯದಿಂದ ನಿನ್ನ ಎಲ್ಲ ಅವತಾರಕ್ಕೂ ಒಂದೊಂದಾಗಿ ದೊರೆಯಲಿದೆ ಕಂಸನಿಂದ ಮುಕ್ತಿ. ಇದಕ್ಕೇನಾಯ್ತು ಅನ್ಸುತ್ತೆ, ಯಾರು ನೀನಿನ ಮೇಲೆ ಪ್ರಹಾರ ಮಾಡ್ತಿದ್ದಾರೆ. ಓಹೋ, ಅಂದ್ರೆ ಕಾಲಕಯ್ಯ ಇವನ ಅನ್ಸುತ್ತೆ. ನಿನ್ನ ಸಾವು ನಿನ್ನ ಇಲ್ಲಿ ಕರ್ಕೊಂಡ್ ಬಂದಿದೆ. ಹೇ ಮತ್ಸ್ಯ ಅವತಾರ, ಯುಗಕ್ಕೂ ಮೊದ್ಲು ಈ ಕಾಲಕೀಯ ಶರೀರ ಏನಾಗ್ಬಿಟ್ಟಿದ್ದ, ಆದ್ರೆ ಅವನ ಜೀವನ ಶಕ್ತಿಯ ಅಂತ್ಯ ಆಗಿರ್ಲಿಲ್ಲ. ಇವತ್ ನಾವು ಅವನ ಜೀವನ ಶಕ್ತಿಯ ಅಂತ್ಯ ಮಾಡ್ಬೇಕು. ಇಲ್ದಿದ್ರೆ ಈ ಜಗತ್ನಲ್ಲಿ ಯಾವುದೇ ಒಳಿತು ಉಳಿಯೋದಿಲ್ಲ. ನಡೀರಿ ಮತ್ಸ್ಯ ಅವತಾರ. ಈ ಸೃಷ್ಟಿ ಚಕ್ರದ ಪರಿವರ್ತನೆ ಮಾಡ್ಬೇಡ ಅಂತ, ಆದ್ರೆ ನೀನು ನನ್ನ ಮಾತನ್ನ ಕೇಳಲಿಲ್ಲ. ಮತ್ತೆ ಇದೇ ಜಲ ಪ್ರಳಯ ನಿನ್ನ ಅಂತ್ಯಕ್ಕೆ ಕಾರಣ ಆಗುತ್ತೆ. ಏನಂದುಕೊಂಡೆ ನೀನು ಪರಮಾವತಾರಿ, ಸೃಷ್ಟಿ ಚಕ್ರವನ್ನ ಕೇವಲ ನೀನೇ ಬದಲಾಯಿಸೋದ? ಹಿಂದಿನ ಬಾರಿ ಪ್ರಳಯ ನೀನು ತಂದಿದ್ದೆ, ಅಂತ್ಯ ನನ್ನದಾಯಿತು. ಈ ಬಾರಿ ಜಲ ಪ್ರಳಯ ನಾನು ತಂದಿದ್ದು, ಈಗ ಅಂತ್ಯ ನಿನ್ನದಾಗುತ್ತೆ. ಅಯ್ಯೋ ಕಬಡ್ಡಿ, ಅಯ್ಯೋ ಕಬಡ್ಡಿ, ಅಯ್ಯೋ ಕಬಡ್ಡಿ, ಅಯ್ಯೋ 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 ಕಬಡ್ಡಿ, ಅಯ್ಯೋ ಕಬಡ್ಡಿ, ಅಯ್ಯೋ ಕಬಡ್ಡಿ, ಕಬಡ್ಡಿ. ಕೃಷ್ಣ ನಂದರಾಜ, ಅಯ್ಯೋ ಕೃಷ್ಣ ನಂದರಾಜ, ತಂದ ಎಲ್ಲೂ ಕಾಣಿಸ್ತಿಲ್ಲ. ಅಯ್ಯೋ ಕಾಣಿಸ್ತಿಲ್ಲ, ಮತ್ತೆ ಆ ಮತ್ಸ್ಯನು ಕಾಣಿಸ್ತಿಲ್ಲ. ಅಯ್ಯೋ ಕೃಷ್ಣ ಎಲ್ಲೋದಾ? ನಿಜ ಹೇಳ್ತಿದ್ದೀರ ಚಿಕ್ಕಮ್ಮ, ಅದಕ್ಕಾಗಿ ನೌಕೆ ನಿಂತ್ಕೊಂಡಿದ್ದು. ಒಂದ್ ವೇಳೆ ನನ್ ಕಂದ ಯಾವ್ದೋ ಸಂಕಟದಲ್ಲಿದ್ದಾನ? ಅತ್ತೆ, ನೀವು ನಿಮ್ ಕಂದನ್ ಬಗ್ಗೆ ತಿಳ್ಕೊಂಡಿಲ್ಲ, ಆದ್ರೆ ನನಗ್ ಗೊತ್ತು ಕೃಷ್ಣ ಏನು ಅಂತ. ಅವ್ನ್ ನೀರೊಳಗಡೆ ಇಟ್ಕೊಂಡೆ ಉಸಿರಾಡ್ತಿರ್ತಾನೆ. ಅದ್ ಹೇಗ್ ಸಾಧ್ಯ ರಾಧೆ ಪುಟ್ಟಿ? ಅತ್ತೆ, ಕೃಷ್ಣಂಗೆ ನೀರಲ್ಲಿರೋ ಅಭ್ಯಾಸ ಆಗಿದೆ. ನಾವೆಲ್ಲ ಹೇಗೆ ನೀರಲ್ಲಿ ಈಜೋದನ್ನ ಅಭ್ಯಾಸ ಮಾಡಿದೀವೋ ಹಾಗೇನೆ. ಹೇ ಮತ್ಸ್ಯ ಅವತಾರ, ಅಂತ್ಯ ಮಾಡ್ಬಿಡು ಈ ಕಾಲಕ್ಕೆ. ಏನ ಏನಂದ್ಕೊಂಡೆ ಪರಮಾವತಾರಿ, ನಾನು ಮತ್ಸ್ಯ ಅವತಾರದ ಎದುರು ಬಂದ್ರೆ ಇದು ನನ್ನ ಅಂತ್ಯ ಮಾಡುವುದೇ? ಸತ್ಯಯುಗದಲ್ಲಿ ನಿನ್ನ ಮಾಯೆ ನೋಡಿದ್ದಾಗಿದೆ, ಅದಕ್ಕಾಗಿ ಈ ಬಾರಿ ನಿನ್ನ ಯಾವುದೇ ಮಾಯೆ ಈ ಮತ್ಸ್ಯನ ಕಾಪಾಡೋದಕ್ಕಾಗಲ್ಲ. ಕಾಲಕೀಯ, ನೀನ್ ಇಲ್ಲಿವರೆಗೂ ಏನು ತಿಳ್ಕೊಂಡಿಲ್ವಾ? ಆಗ ನಿನ್ನ ಅಂತ್ಯ ನನ್ನ ಮಾಯೆ ಕಾರಣಕ್ಕಲ್ಲ, ಬದಲಿಗೆ ನಿನ್ನ ಅಧರ್ಮದ ಕಾರಣಕ್ಕಾಗಿತ್ತು. ಮತ್ತೆ ನಿನ್ನ ಅಧರ್ಮನೆ ಇವತ್ತು ನಿನ್ನ ಸಂಪೂರ್ಣ ವಿನಾಶದ ಕಾರಣ ಆಗುತ್ತೆ.
ಎಷ್ಟು ಹೊತ್ತು ಪಾರಾಗ್ತೀಯ ಕಾಲಕ್ಕೆ ಏರಿದ ಮತ್ತೆ ಅವತಾರ? ಆಶೀರ್ವಾದ. ಬೃಂದಾವನ ವಾಸಿಗಳೇ, ಭಗವಂತ ಕಂಸನಿಂದ ಇದು ನಿಮ್ಮೆಲ್ಲರಿಗೂ ಅಂತಿಮ ಸಂಬೋಧನೆ. ಏಕೆಂದರೆ ಜೀವನದ ಯಾವ ಯಾತ್ರೆಯಲ್ಲಿ ನೀವೆಲ್ಲರೂ ಹೊರಟಿದ್ದೀರೋ ಅಲ್ಲಿಂದ ಯಾರೂ ಮರಳಿ ಬರಲಾಗದು. ಅದಕ್ಕೆ ಈ ಪ್ರಳಯದಲ್ಲಿ ವಿಲೀನವಾಗುವ ಮೊದಲು ನಾನು ನಿಮ್ಮೆಲ್ಲರ ಬಾಯಿಯಿಂದ ಒಂದು ಗೀತೆ ಕೇಳ ಬಯಸುವೆ. ಯಾವುದನ್ನು ಸಂಕಟದ ಪ್ರತಿಯೊಂದು ಕ್ಷಣದಲ್ಲಿ ನೀವು ಹಾಡುವಿರಿ? ಏನದು? ಹೇ ನಾಥ ನಾರಾಯಣ ವಾಸುದೇವ ಹಾಡಿ. ಕಂಸನ ಗೀತೆ ಹಾಡಿದ್ದರೆ ಹೀಗಿಂದು ಮೃತ್ಯುದ್ವಾರದಲ್ಲಿ ಇರುತ್ತಿರಲಿಲ್ಲ. ಹಾಡಿ ಹಾಡಿ, ಸಾಯುವ ಮೊದಲು ಆ ಗೀತೆ ಹಾಡಿ. ಏಕೆಂದರೆ ನಿಮಗೂ ಮೊದಲು ನಿಮ್ಮ ಆ ಜೀವದಾತ ಆ ರಕ್ಷಕ ಕೃಷ್ಣ ಪರಮಾವತಾರಿ ಶ್ರೀಕೃಷ್ಣ ಜಲಸಮಾಧಿ ಹೊಂದಿದ್ದಾನೆ. ಕೃಷ್ಣ ಕೃಷ್ಣ, ನಂದ ರಾಜ, ಈ ಕಂಸ ಏನ್ ಹೇಳ್ತಿದ್ದಾನೆ? ಕಂದ, ನನ್ ಕಂದ. ಯಶೋದೆ, ಯಶೋದೆ, ಅಯ್ಯೋ